ಶಿವರಾಮನಾಗಿ ಸ್ವಲ್ಪ ಮಾಸ್ಟರ್ ನೋಡಿದ್ರಿ, ಆ್ಯಂಡ್ ಎಲ್ಲ ಅಂದರೆ ಎಲ್ಲ ಎಮೋಷನ್ಸ್ ಅವನಲ್ಲಿ ಇತ್ತು, ಬಟ್ ಜಾಸ್ತಿ ಮಾಸ್ ಎಲಿಮೆಂಟ್ ಇತ್ತು. ಆ ಮಾಸ್ ಈ ಜೀವನಲ್ಲಿರಲ್ಲ, ತುಂಬ ಸಿಂಪಲ್ ಗೈ ಅಂದ್ರೆ ಒಬ್ಬ ಒಂದು ಮಗುವಿನ ತಂದೆ ಇರ್ತಾನೆ. ಸೊ ಅಲ್ಲಿ ನಿಮಗೆ ಜಾಸ್ತಿ ಮಾಸ್ ಸಿಗಲ್ಲ, ಒಂದು ಒಳ್ಳೆ ಫುಡ್ ಟ್ರಕ್ ಇಟ್ಕೊಂಡಿರ್ತಾನೆ, ತುಂಬ ಶುಚಿ ಇವನು, ಎಲ್ರಿಗೂ ಒಳ್ಳೆ ಊಟ ಬಡಿಸ್ಬೇಕು ಅನ್ನೋದಂತ ಇವನಿಗೆ ಇಂಟೆನ್ಷನ್ ಇರುತ್ತೆ. ಆ್ಯಂಡ್ ದುಡ್ಡಿನ ಹಿಂದೆ ಹೋಗೋ ಮನುಷ್ಯ ಅಲ್ಲ, ಕಮ್ಮಿ ರೇಟಿಗೂ ಪರವಾಗಿಲ್ಲ, ಒಳ್ಳೆ ಊಟ ಕೊಡ್ತಾ ಇರ್ತಾನೆ. ಇವನ ಜೀವನ ಮೇನ್ ಧ್ಯೇಯ ಏನಂತಂದ್ರೆ ಈ ಮಗುಗೆ ಏನು ಬೇಕು ಅದನ್ನ ನೋಡ್ಕೊಳ್ಳೋದು. ಸೊ ಹಾಗಾಗಿ ಈ ಕ್ಯಾರೆಕ್ಟರ್ ಬಂದು ತುಂಬ ಸಿಂಪಲ್ ಆ್ಯಂಡ್ ಖುಷಿ ಖುಷಿಯಾಗಿರುವಂಥ ಒಂದು ಕ್ಯಾರೆಕ್ಟ್ರು. ಶಿವರಾಮ ಮತ್ತು ಜೀವ ತುಂಬ ಡಿಫ್ರೆನ್ಸ್ ಇದೆ, ಅದನ್ನು ನೀವೆಲ್ಲರೂ ಎಪಿಸೋಡ್ ನೋಡಿದಾಗ ಬಹುಶಃ ನಿಮ್ಗೆಲ್ಲರೂ ಅರ್ಥ ಆಗುತ್ತೆ, ತುಂಬ ಖುಷಿ ಪಡ್ತೀರಾ. ಕಂಪ್ಲೀಟಾಗಿ ಒಂದು ಬರಲ್ಲ ಸರ್ ಆ್ಯಕ್ಚುಲಿ. ಹೌದು ಸರ್, ಕಾಫಿ ಒಂದು ಚೆನ್ನಾಗಿ ಮಾಡ್ತೀನಿ, ಅದು ಬಿಟ್ಟು ಆಹಾರ ಪದಾರ್ಥಗಳು ಅಷ್ಟೊಂದು ಯಾವುದು ಬರಲ್ಲ. ಸೊ ಕಟ್ ಶಾರ್ಟ್ ಇರುತ್ತಲ್ಲ ಸರ್, ಎಲ್ಲ ಕಟ್ ಮಾಡಿಟ್ಟಿರ್ತಾರೆ, ಅದು ಸುಮ್ಮನೆ ಆಗ್ಬಿಡುತ್ತೆ ಸರ್ ಅಲ್ಲಿ. ಫಸ್ಟ್ ಕಾರಣ ಕಲರ್ಸ್ ಕನ್ನಡ, ಜೆ ಡಿ ಸರ್ ಫೋನ್ ಮಾಡಿ ಮತ್ತೆ ಈ ಥರ ಮಾಡೋಣ ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದು ಕಾರಣ ಮೇಡಮ್ ಅಂದರೆ ಜಯಮಾತಾ ಕಂಬೈನ್ಸ್, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಆ್ಯಂಡ್ ನಾವೆಲ್ಲಿ ಕೆಲಸ ಮಾಡಿರ್ತೀವಿ, ಯಾವ ಚಾನಲ್ ಕೆಲಸ ಮಾಡಿರ್ತೀವಿ, ಅವರೇ ಮತ್ತೆ ಕರೆದು ಕೆಲಸ ಕೊಡೋದು ತುಂಬ ಅಪರೂಪ ನನ್ನ ಪ್ರಕಾರ, ಮತ್ತೆ ರೀಲಾಂಚ್ ಮಾಡೋದು ಅಪರೂಪ. ಸೊ ಆ ಥರ ಅವಕಾಶ ಸಿಕ್ಕಾಗ ಯಾಕೆ ಇಲ್ಲ ಅಂತ ಹೇಳಿ ಅಂತ ಅನಿಸ್ತು. ಆಮೇಲೆ ಕಥಾ ಅಂದರೆ ಕೇಳಿದಾಗ ತುಂಬ ಥ್ರಿಲ್ ಆಯಿತು, ಮುಂಚೆ ಮಾಡಿದ ಕಥೆಗಿಂತ ಇದು ತುಂಬ ವಿಭಿನ್ನವಾಗಿದೆ. ಅಂದರೆ ವಿಭಿನ್ನ ಎಲ್ಲರೂ ಹೇಳ್ತೀವಿ, ಇದು ನಿಜವಾಗ್ಲೂ ವಿಭಿನ್ನವಾಗಿದೆ, ಎಲ್ಲ ಎಲ್ಲರೂ ಹೇಳಿದ್ರು ಸಿನಿಮಾ ಥರ ಇದೆ ಅಂತ. ಸೊ ಆ ಫೀಲ್ ಇದೆ ಸರ್, ಖಂಡಿತವಾಗ್ಲೂ ಆ ಫೀಲ್ ಇದೆ ಇದರಲ್ಲಿ. ಆ್ಯಕ್ಚುಲಿ ತುಂಬ ಖರ್ಚಾಗಿದೆ, ಮೇಡಮ್ಗೆ ಲೆಕ್ಕ ಗೊತ್ತು, ಬಟ್ ನಾನು ನೋಡಿದ್ದೀನಿ, ಖಂಡಿತ ಸಿನಿಮಾ ಮಾಡ್ಬೋದಾಗಿತ್ತು. ನಾನೇ ಎಷ್ಟೋ ಸಲ ಶೂಟ್ ಬಂದಾಗ ಜಿಮ್ ಇರ್ತಾ ಇತ್ತು, ನಾನು ಈ ಸಿನಿಮಾಗೆ ಬಂದ ನಮ್ಮ ಸೀರಿಯಲ್ಗೆ ಬಂದ ಅಂತ ಒಂದು ಸ್ವಲ್ಪ ಅದು ಆಗಿತ್ತು. ಅದು ನಾನು ಹೇಳ್ದಂಗೆ ನಾನು ನೋಡಿ ನನಗೆ ಗೊತ್ತಾಗಿದೆ ಎಷ್ಟಾಗಿದೆ ಅಂತ, ಲೆಕ್ಕ ಇಲ್ಲಿರುತ್ತೆ. ಎಸ್ ಸರ್, ಥ್ಯಾಂಕ್ ಯು.